ಹಲೋ ನಮಸ್ಕಾರ, ಹೇಗಿದ್ದೀರಿ ಎಲ್ರು ಬಂಧುಗಳೇ? ಈಗಿನ ರಾಜಕೀಯ ಎಲ್ಲಿವರೆಗೆ ಬಂದು ನಿಂತಿದೆ ಅಂದ್ರೆ, ಪ್ರತಿ ವಿಚಾರದಲ್ಲಿ ಧರ್ಮದ ವಿಚಾರ, ಜಾತಿಯ ವಿಚಾರವನ್ನ ಪ್ರಸ್ತಾಪ ಮಾಡೋದು, ಜನರನ್ನ ಒಡೆಯೋದು, ಜನರ ಮನಸ್ಸನ್ನ ಹಾಳು ಮಾಡೋದು, ಸಮಾಜದಲ್ಲಿ ವಿಷ ಬೀಜವನ್ನ ಬಿತ್ತುವಂತ ಕೆಲಸವನ್ನ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಇತ್ತೀಚಿನ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ SSLC ಪರೀಕ್ಷಾ ವೇಳಾಪಟ್ಟಿ ಬಿಡುಗಡೆ ಆಗಿದೆ, ಪ್ರಿಪರೇಟರಿ ಎಕ್ಸಾಮ್, ಜೊತೆಗೆ PUC ಪರೀಕ್ಷಾ ವೇಳಾಪಟ್ಟಿಯೂ ಕೂಡ ಬಿಡುಗಡೆ ಆಗಿದೆ. ಅದರಲ್ಲಿ ಸದ್ಯ ವಿವಾದಕ್ಕೀಡಾಗಿರೋದು ಅಥವಾ ಚರ್ಚೆಗೆ ಗ್ರಾಸ ಆಗಿರೋದು, ಒಂದಷ್ಟು ಕೊಳಕು ಮನಸ್ಸುಗಳು ಕಂಡು ಹಿಡಿದಂಥ ವಿಚಾರ ಏನಪ್ಪ ಅಂದರೆ, ಈ SSLC ಪರೀಕ್ಷಾ ವೇಳಾಪಟ್ಟಿಯಲ್ಲಿನ ಒಂದು ವಿಚಾರ. ಅದೇನಪ್ಪ ಅಂದರೆ, ಫೆಬ್ರವರಿ 26 March 3 ಪರೀಕ್ಷೆ ಇದೆ. ಪ್ರತಿ ಪರೀಕ್ಷೆಯೂ ಕೂಡ ಬೆಳಗ್ಗೆ ಮುಂಚೆ 10:30 ಶುರುವಾಗುತ್ತೆ. ಆದರೆ ಶುಕ್ರವಾರದ ಒಂದು ಪರೀಕ್ಷೆ ಮಾತ್ರ 2:30 ಶುರು ಆಗ್ತಾ ಇದೆ. ಶನಿವಾರ ಮತ್ತೆ ಒನ್ಸ್ ಅಗೇನ್ 10:00 ಪ್ರತಿದಿನದ ರೀತಿಯಲ್ಲಿ ಪರೀಕ್ಷೆ ಇದೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ ಏನಪ್ಪ ಅಂದರೆ, ಇವರೆಲ್ಲರೂ ಪ್ರಸ್ತಾಪ ಮಾಡ್ತಿರೋದು ಪ್ರತಿ ಪರೀಕ್ಷೆಯೂ ಕೂಡ ಬೆಳಗ್ಗೆ ಮುಂಚೆ ಶುರುವಾಗ್ತಾ ಇದ್ರೆ ಶುಕ್ರವಾರದ ಪರೀಕ್ಷೆ ಮಾತ್ರ 12:00 ಇದೆ. ಅದಕ್ಕೆ ಅವರೆಲ್ಲರೂ ಕೂಡ ಕಂಡುಕೊಂಡಂಥ ಕಾರಣ ಏನಪ್ಪ ಅಂದರೆ, ಮುಸ್ಲಿಂ ವಿದ್ಯಾರ್ಥಿಗಳಿಗೋಸ್ಕರ ಶುಕ್ರವಾರದ ಪರೀಕ್ಷೆಯನ್ನು 12:00 ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಅಂದರೆ, ಶುಕ್ರವಾರ ಮುಸ್ಲಿಮರು ನಮಾಜ್ ಮಾಡ್ತಾರೆ, ವಿದ್ಯಾರ್ಥಿಗಳಿಗೆ ನಮಾಜ್ ಮಾಡೋದಕ್ಕೆ ಅನುಕೂಲ ಆಗಲಿ ಎನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೋಡಿ, ಇಲ್ಲೂ ಕೂಡ ಮುಸ್ಲಿಮರ ತುಷ್ಟೀಕರಣ ಅಥವಾ ಮುಸ್ಲಿಮರ ಪರವಾಗಿ ಈ ಸರ್ಕಾರ ನಿಂತ್ಕೊಂಡು ಬಿಟ್ಟಿದೆ ಎನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೇ ಅದನ್ನು ವೈರಲ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಇದರಲ್ಲಿ ಒಂದಷ್ಟು ರಾಜಕೀಯ ಲಾಭವನ್ನು ಪಡೆಯೋದು, ಜನರ ನಡುವೆ ವಿಷ ಬೀಜವನ್ನು ಬಿತ್ತೋದು, ಜನರ ತಲೆಯಲ್ಲಿ ಇಂಥದ್ದೆಲ್ಲವೂ ಕೂಡ ಹೋಗುವಂತೆ ಮಾಡೋದು, ಜನ ಆ ಕುರಿತಾಗಿ ಯೋಚನೆ ಮಾಡುವ ರೀತಿಯಲ್ಲಿ ಇವರೆಲ್ಲರೂ ಕೂಡ ಪ್ಲಾನ್ ಮಾಡಿಕೊಂಡು ಇಂಥದೊಂದು ವಿಚಾರವನ್ನು ವೈರಲ್ ಮಾಡ್ತಾ ಇದ್ದಾರೆ. ಅಸಲಿ ವಿಚಾರ ಏನಪ್ಪ ಅಂದರೆ, ಶುಕ್ರವಾರದಿಂದ PUC ಪರೀಕ್ಷೆಯು ಕೂಡ ಆರಂಭ ಆಗ್ತಾ ಇದೆ. ಈ ಕಾರಣಕ್ಕಾಗಿ PUC ಪರೀಕ್ಷೆಯನ್ನು ಬೆಳಗ್ಗೆ ಮುಂಚೆ ನಡೆಸಲಾಗ್ತಾ ಇದೆ, SSLC ಪರೀಕ್ಷೆಯನ್ನು ಆ ದಿನ 12:00 ನಡೆಸಲಾಗ್ತಾ ಇದೆ. ಶನಿವಾರ ಮತ್ತೆ PUC ಪರೀಕ್ಷೆ ಇಲ್ಲ, ಆ ಕಾರಣಕ್ಕಾಗಿ ಶನಿವಾರ ಮತ್ತೆ ಎಂದಿನಂತೆ SSLC ಪರೀಕ್ಷೆ ಬೆಳಗ್ಗೆ ಇರುತ್ತೆ. ನನ್ನ ನೆನಪಿರುವ ಹಾಗೆ, ನಾನು SSLCಯಲ್ಲಿರುವಾಗ, ನಾನು PUC ಅಲ್ಲಿರುವಾಗ ಇಂಥದ್ದು ಭಾಳ ಟೈಮ್ ಆಗಿಬಿಟ್ಟಿದೆ. ಈಗ ನಾನು SSLCಯಲ್ಲಿರುವಾಗ PUC ಪರೀಕ್ಷೆ ಇತ್ತು ಅಂತಾದರೆ ಏನು ಮಾಡ್ತಾರೆ ಅಂದರೆ, ಅದೇ ರೀತಿಯಾಗಿ ನಮ್ಮ ಬೆಳಗ್ಗೆ ಇದ್ದಂಥ ಪರೀಕ್ಷೆಯನ್ನು 12:00 ಹಾಕ್ಬಿಡ್ತಾರೆ. ಎಷ್ಟೋ ಸಂದರ್ಭದಲ್ಲಿ ನಾನೇ ಖುಷಿ ಪಡ್ತಾ ಇದ್ದೆ, ಬೆಳಗ್ಗೆ ಮುಂಚೆ ಆಗಿಬಿಟ್ರೆ ನಾವು ಸ್ಟ್ರೆಸ್ಸಲ್ಲಿ ಇರ್ತೀವಿ, ಅಟ್ಲೀಸ್ಟ್ ಒಂದು ಪರೀಕ್ಷೆನಾದರೂ 12:00 ಇದೆಯಲ್ಲ ಅಂತ ಖುಷಿ ಪಡ್ತಾ ಇದ್ದೆ. ಇಂಥದ್ದು ಭಾಳ ಟೈಮ್ ಆಗಿದೆ, ಪ್ರಥಮ ಬಾರಿಗೆ ಅಲ್ಲ. ಆದರೆ ಈಗ ಇಂಥ ವಿಚಾರಗಳನ್ನು, ಸೂಕ್ಷ್ಮ ವಿಚಾರಗಳನ್ನು ಯಾಕೆ ಕೆದಕ್ತಾ ಇದ್ದಾರೆ ಅಥವಾ ಜನರ ಮುಂದಿಡ್ತಿದ್ದಾರೆ ಅಂದರೆ, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಮತ್ತೊಂದು, ಈ ಧರ್ಮ ಜಾತಿಯ ವಿಚಾರವನ್ನು ಮುನ್ನೆಲೆಗೆ ತರುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಈ ವಿಚಾರವನ್ನು ಇದೀಗ ಮುನ್ನೆಲೆಗೆ ತರ್ತಾ ಇದ್ದಾರೆ. ಯಾಕೆ SSLC ಪರೀಕ್ಷೆ, PUC ಪರೀಕ್ಷೆ ಎರಡು ಒಟ್ಟೊಟ್ಟಿಗೆ ಬಂದಾಗ ಹೀಗೆ ಮಾಡ್ತಾರೆ ಅಂದರೆ, ನಮ್ಮಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕೊಠಡಿಗಳ ಕೊರತೆ ಇದೆ ಪರೀಕ್ಷೆನ ನಡೆಸೋದಕ್ಕೆ. ನಮ್ಮಲ್ಲಿ ಇದು ಬಹಳ ದೊಡ್ಡ ಸಮಸ್ಯೆ. ಕೊಠಡಿಗಳ ಕೊರತೆಯ ಕಾರಣಕ್ಕಾಗಿ ಈ SSLC ಪರೀಕ್ಷೆ ಎಲ್ಲೆಲ್ಲಿ ನಡೀತಿರ್ತಾವೋ ಹಾಲು ಅಥವಾ ಕೊಠಡಿ, ಅಲ್ಲೇ PUC ಪರೀಕ್ಷೆಯನ್ನು ನಡೆಸ್ತಾರೆ. ಆ PUC ಪರೀಕ್ಷೆ ಮುಗಿದ ನಂತರ ಮತ್ತೊಮ್ಮೆ SSLC ವಿದ್ಯಾರ್ಥಿಗಳು ಹೋಗಿ ಅಲ್ಲೇ ಪರೀಕ್ಷೆಯನ್ನು ಬರೀತಾರೆ. ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಸಿಂಪಲ್ ವಿಚಾರ ಏನಪ್ಪಾ ಅಂದರೆ, ಶುಕ್ರವಾರ ಬೆಳಗ್ಗೆ ಮುಂಚೆ PUC ಪರೀಕ್ಷೆಯು ಕೂಡ ನಡೀತಾ ಇದೆ. ಹಾಗಾದರೆ PUCಯಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳಿಲ್ವಾ? ಹಾಗಾದರೆ PUCಯ ಮುಸ್ಲಿಂ ವಿದ್ಯಾರ್ಥಿಗಳು ನಮಾಜ್ ಮಾಡೋದಕ್ಕೆ ಹೋಗೋದಿಲ್ವಾ? ಇದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ. ಯಾಕೆ ಕೊಳಕು ಮನಸ್ಸುಗಳು ವಿದ್ಯಾರ್ಥಿಗಳ ವಿಚಾರದಲ್ಲೂ ಹೀಗೆ ಆಟ ಆಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ? ವಿದ್ಯಾರ್ಥಿಗಳ ವಿಚಾರದಲ್ಲೂ ಇಂಥ ವಿಚಾರವನ್ನು ಮುನ್ನೆಲೆಗೆ ತಂದು ಜನರ ನಡುವೆ ಯಾಕೆ ಬೆಂಕಿ ಹಚ್ಚುತ್ತಾ ಇದ್ದಾರೆ ಅಂತ. ಇಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ, ಸಾಕಷ್ಟು ಚರ್ಚೆ ಗ್ರಾಸವಾಗುತ್ತೆ, ವಿದ್ಯಾರ್ಥಿಗಳ ಮನಸ್ಸಿಗೂ ಕೂಡ ಅದು ಬರೋದಕ್ಕೆ ಶುರುವಾಗುತ್ತೆ. ನಾವೆಲ್ಲ ಸ್ಕೂಲಿಗೆ ಹೋಗುವ ಸಂದರ್ಭದಲ್ಲಿ ನನ್ನ ಫ್ರೆಂಡ್ ಯಾರೋ ಒಬ್ಬರು ಮುಸ್ಲಿಮರಿದ್ದರು ಅಥವಾ ಇನ್ಯಾರೋ ಇದ್ದರು ಅಂದರೆ, ಆತ ಮುಸ್ಲಿಮು ನಾನು ಹಿಂದೂ ಅಂತ ನಾವು ಯೋಚನೆ ಮಾಡ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ವಿದ್ಯಾರ್ಥಿಗಳು ಹಾಗೆ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಇಂಥದ್ದೆಲ್ಲ ವೈರಲ್ ಆದಾಗ ಹಿಂದೂ ವಿದ್ಯಾರ್ಥಿ ಯೋಚನೆ ಮಾಡ್ತಾನೆ, ಏ ನೋಡಿ, ಅವರು ಮುಸ್ಲಿಂ ವಿದ್ಯಾರ್ಥಿ ಅವನಿಗೆ ನಮಾಜ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಈ ಕಾರಣಕ್ಕಾಗಿ ವೇಳಾಪಟ್ಟಿಯನ್ನೇ ಬದಲಿಸಿಬಿಟ್ಟಿದ್ದಾರೆ, ಅವರಿಗೋಸ್ಕರ ನಮಗೆ ಹೀಗೆ ಮಾಡಿದ್ದು ಸರಿನಾ, ಹಾಗೆ ಹೀಗೆ ಅಂತ ಯೋಚನೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಆಗಲೇ ಅವ್ರ ನಡುವೆ ಒಂದು ಸಣ್ಣದಾದಂಥ ಅಂತರ ಶುರುವಾಗ್ಬಿಡುತ್ತೆ, ಸಣ್ಣದಾದಂಥ ಡಿಸ್ಟ್ಯಾನ್ಸು ಶುರುವಾಗ್ಬಿಡುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆ ಸ್ನೇಹ ಹೋಗಿ ಹಿಂದೂ ಮುಸ್ಲಿಂ ಎನ್ನುವ ರೀತಿಯಲ್ಲಿ ಯೋಚನೆ ಮಾಡುವ ಹಾಗಾಗಿ ಬಿಡುತ್ತೆ. ಯಾಕೆ ಇಂಥದ್ದು ಮಾಡ್ತಾರೋ ಗೊತ್ತಿಲ್ಲ. ಅಸಲಿಯತ್ ಇಷ್ಟೇ, ಅಸಲಿಯತ್ತೋ ಅದು PUC ಪರೀಕ್ಷೆ ಇದೆ. ಈ ಕಾರಣಕ್ಕಾಗಿ ಇಂಥ ಒಂದಷ್ಟು ಸಣ್ಣದಾದಂಥ ಒಂದಷ್ಟು ಬದಲಾವಣೆ, ಸಣ್ಣದಾದಂಥ ಒಂದಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ನಾನು ಯಾರೋ ಕಾಂಗ್ರೆಸ್ ಪರವಾಗಿ ಇನ್ನೊಂದು ಪರವಾಗಿ ಮಾತಾಡ್ತೀನಿ ಅಂತಲ್ಲ, ಸತ್ಯದ ಪರವಾಗಿ ನಾವು ಇರ್ತೀವಿ. ಕಾಂಗ್ರೆಸ್ ಇನ್ನೊಂದು ಎಡವಟ್ಟು ಮಾಡಿದಾಗ ಅದನ್ನು ಕೂಡ ಪ್ರಶ್ನೆ ಮಾಡ್ತೀವಿ. ಈ ಸೌಜನ್ಯ ಪ್ರಕರಣದಲ್ಲಿ ಕಾಂಗ್ರೆಸ್ ಮಾಡಿದಂತೆ ಎಡವಟ್ಟು ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಕಾಂಗ್ರೆಸ್ ಮಾಡಿದಂತೆ ಎಡವಟ್ಟು, ಅದೆಲ್ಲವನ್ನು ಕೂಡ ಮುನ್ನೆಲೆಗೆ ತಂದು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ವಿ. ಇದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ. ಬಂಧುಗಳೇ, ಬಹಳ ಬೇಸರ, ಬಹಳ ದುರಂತದ ವಿಚಾರ ಅಂದರೆ, ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಈ ಧರ್ಮ ಜಾತಿಯ ಹೆಸರಲ್ಲಿ ರಾಜಕಾರಣ ಮುನ್ನೆಲೆಗೆ ಬರ್ತಾ ಇದೆ. ಜನರ ನಡುವೆ ವಿಷ ಬೀಜವನ್ನು ಬಿತ್ತಲಾಗ್ತಿದೆ, ಜನರನ್ನು ಈ ಧರ್ಮ ಜಾತಿಯ ಹೆಸರಲ್ಲಿ ಒಡೆಯಲಾಗ್ತಾ ಇದೆ. ಅದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಸಿಂಪಲ್ ವಿಚಾರ ಏನಪ್ಪ ಅಂದರೆ,
ನಮ್ಮ ಕೈಗೆ ಯಾರು ಕಲ್ಲು ಕೊಡ್ತಾರೋ, ನಮ್ಮ ತಲೆಗೆ ಯಾರು ಧರ್ಮದ ಅಫೀಮನ್ನ ಹುಟ್ಟು ಹಾಕ್ತಾರೋ, ಅವರೆಲ್ಲರೂ ಕೂಡ ಎ ಸಿ ರೂಮಲ್ಲಿ ಆರಾಮಾಗಿ ಕೂತ್ಕೊಂಡಿರ್ತಾರೆ. ಬೀದಿಗೆ ಬರೋದು ಯಾರು? ನಮ್ಮಂಥ ಸಾಮಾನ್ಯರು, ನಮ್ಮಂಥ ಸಾಮಾನ್ಯರ ಮಕ್ಕಳರು ಕಲ್ಲು ಹಿಡ್ಕೊಂಡು ಬೀದಿಗೆ ಬರ್ತೀವಿ, ಜೈಲು ಕೋರ್ಟು ಅಂತ ಅಲಿಯುವಂಥ ಪರಿಸ್ಥಿತಿ ಎದುರಾಗುತ್ತೆ. ಅವರೆಲ್ಲರೂ ಕೂಡ ಒಂದು ಚುನಾವಣೆ, ಎರಡು ಚುನಾವಣೆ, ಮೂರು ಚುನಾವಣೆ ಹಿಂಗೆ ಗೆದ್ದುಕೊಂಡು ಸಚಿವರಾಗಿ, ಶಾಸಕರಾಗಿ, ಇನ್ನೊಂದೇನೋ ಆಗಿ ಆರಾಮಾಗಿ ಅವರೆಲ್ಲರೂ ಕೂಡ ಇರ್ತಾರೆ. ಅವ್ರ ಮಕ್ಕಳು ಯಾರೂ ಕೂಡ ಇಂಥ ಹೋರಾಟಗಳಿಗೆ ಬರೋದಿಲ್ಲ, ಅವ್ರ ಮಕ್ಕಳು ಯಾರೂ ಕೂಡ ಬೀದಿಲಿ ಬರೋದಿಲ್ಲ. ನೀವೆಲ್ಲರೂ ಕೂಡ ದೊಡ್ಡ ದೊಡ್ಡದಾಗಿ ಈ ಧರ್ಮದ ವಿಚಾರದಲ್ಲಿ ಮಾತಾಡ್ತಾರಲ್ಲ, ಅವ್ರ ಮಕ್ಕಳು ಎಲ್ಲಿದ್ದಾರೆ ಅಂತ ಸರ್ಚ್ ಮಾಡಿ, ಯಾವುದೋ ವಿದೇಶದಲ್ಲಿ ಓದ್ತಿರ್ತಾರೆ, ಯಾವುದೋ ಒಳ್ಳೊಳ್ಳೆ ಯೂನಿವರ್ಸಿಟಿಲಿ ಓದ್ತಿರ್ತಾರೆ, ಅವ್ರ್ಯಾರು ಇಂಥ ವಿಚಾರಗಳಿಗೆ ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಯಾಕೆಂದ್ರೆ ಅವರವರ ರಾಜಕೀಯ ಲಾಭ, ರಾಜಕೀಯ ಸ್ವಾರ್ಥಕ್ಕೋಸ್ಕರ ಇಂಥದ್ದೆಲ್ಲವನ್ನು ಕೂಡ ಮಾಡಿ ಆರಾಮಾಗಿರ್ತಾರೆ, ನಮ್ಮ ಮನಸ್ಸನ್ನು ಹಾಳು ಮಾಡ್ತಾರೆ. ನಾವು ಇಂಥ ವಿಚಾರಗಳಿಗೆ ವಿಪರೀತವಾಗಿ ತಲೆ ಕೆಡಿಸ್ಕೊಂಡು ಬೀದಿಗಿಳಿದು ಹೋರಾಡೋದಂತೆ, ಅದಂತೆ ಇದಂತೆ ಅಂತ ಮಾಡೋಕೆ ಶುರು ಮಾಡ್ಕೊಳ್ತೀವಿ. ಬಂಧುಗಳೇ, ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಅಂದರೆ, ಮೊದಲು ಬದುಕು, ಆನಂತರ ನಮ್ಮ ಧರ್ಮ, ನಮ್ಮ ಜಾತಿ, ಇದರ ಕುರಿತಾಗಿ ಯೋಚನೆ ಮಾಡೋಣ. ಬಂಧುಗಳೇ, ನಿಮಗೆ ಏನಿಸ್ತಾ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.